ಎಸ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಎಮ್ ಎಸ್ ಎಜುಕೇಷನ್ ಲವ್ ಈ ವಿಡಿಯೋದಲ್ಲಿ ನಾವು ಕಾಸ್ಟ್ ಅಕೌಂಟಿಂಗ್ಗೆ ಸಂಬಂಧಪಟ್ಟಂತಹ ಸೆಕ್ಷನ್ ಬಿ ಥಿಯರಿ ಕ್ವಶನ್ಸ್ನ ನೋಡೋಣ ನಾಲ್ಕು ಕ್ವಶನ್ಸ್ ಇದೆ ನಾಲ್ಕರಲ್ಲಿ ನಿಮಗೆ ಒಂದು ಕ್ವಶನ್ ಫೋರ್ ಮಾರ್ಕ್ಸ್ಗೆ ಬಂದೇ ಬರುತ್ತೆ ಅದು ಫಸ್ಟ್ ಕ್ವಶನ್ ಏನು ಬರ್ತಾ ಇದೆ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ದ ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್ ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡ್ ಕಾಸ್ಟ್ ಅಕೌಂಟಿಂಗ್ ಅಂದರೆ ಅವುಗಳ ನಡುವಿನ ಡಿಫ್ರೆನ್ಸ್ನ ತಿಳ್ಕೊಳ್ಳೋಣ ಸೊ ಇಲ್ಲಿ ಬೇಸಿಸ್ ಯಾವ ಬೇಸಿಸ್ ಮೇಲೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದೀವಿ ಫಸ್ಟ್ ಪರ್ಪಸ್ ನಾವು ಫೈನಾನ್ಷಿಯಲ್ ಅಕೌಂಟ್ನ ಏನಕ್ಕೋಸ್ಕರ ಪ್ರಿಪೇರ್ ಮಾಡ್ತೀವಿ ಅಂದರೆ ಇಟ್ ಟೆಲ್ಸ್ ಅಬೌಟ್ ದ ಪೇ ಅಂಡ್ ಎಲ್ ಅಕೌಂಟ್ ಅಂಡ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್ ಒಂದು ಫೈನಾನ್ಷಿಯಲ್ ಪೊಸಿಷನ್ ಮತ್ತು ಪೇ ಅಂಡ್ ಎಲ್ ಅಕೌಂಟ್ ಬಗ್ಗೆ ಯಾವುದು ಫೈನಾನ್ಷಿಯಲ್ ಅಕೌಂಟಿಂಗ್ ಹೇಳಿದ್ರೆ ಕಾಸ್ಟ್ ಅಕೌಂಟಿಂಗ್ ಬಂದು ಟೆಲ್ಸ್ ಅಬೌಟ್ ದ ಕಾಸ್ಟ್ ಇನ್ಫಾರ್ಮೇಶನ್ ಟು ದ ಮ್ಯಾನೇಜ್ಮೆಂಟ್ ಟು ಡಿಸಿಷನ್ ಮೇಕಿಂಗ್ ನಮಗೆ ಕಾಸ್ಟ್ ಬಗ್ಗೆ ಮ್ಯಾನೇಜ್ಮೆಂಟ್ಗೆ ಇನ್ಫಾರ್ಮೇಷನ್ ಯಾವುದು ಅಂದರೆ ಕಾಸ್ಟ್ ಅಕೌಂಟಿಂಗ್ ಕೊಡುತ್ತೆ ಯಾವುದನ್ನು ನಾವು ಪರ್ಚೇಸ್ ಮಾಡಬೇಕಾಗತ್ತೆ ಯಾವುದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ನಾವು ಯಾವ ರೀತಿ ಡಿಸಿಷನ್ ತೊಗೋಬೇಕು ಅನ್ನೋದಕ್ಕೆ ಇದು ಎಲ್ಪ್ ಮಾಡುತ್ತೆ ಇನ್ನು ಒಂದು ಪಿರಿಯಾಡಿಕಲಿ ಯಾವುದಿರುತ್ತೆ ಯಾವ ರೀತಿ ಹೇಗೆ ಪ್ರಿಪೇರ್ ಮಾಡ್ತೀವಿ ಅನ್ನೋ ಬೇಸಿಸ್ ಮೇಲೆ ಹೋದಾಗ ಫೈನಾನ್ಷಿಯಲ್ ಅಕೌಂಟ್ಸ್ ಅನ್ನೋದು ಇದು ಪಿರಿಯಾಡಿಕಲಿ ಪ್ರಿಪೇರ್ ಮಾಡ್ತಾರೆ ಯೂಶ್ವಲಿ ಆ್ಯನ್ಯುಯಲ್ ಬೇಸಿಸ್ ವರ್ಷಕ್ಕೊಂದ್ಸಲಿ ನಾವು ಪ್ರಿಪೇರ್ ಮಾಡ್ತೀವಿ ಫೈನಾನ್ಷಿಯಲ್ ಅಕೌಂಟ್ಸ್ನ ಬಟ್ ಕಾಸ್ಟ್ ಅಕೌಂಟಿಂಗ್ ಆ ರೀತಿ ಇರೋದಿಲ್ಲ ಅದು ಹೇಗಿರುತ್ತೆ ಅಂದ್ರೆ ಪ್ರಿಪೇರ್ಡ್ ಕಂಟಿನ್ಯೂಯಸ್ಲಿ ಮೇ ಆನ್ ಡೈಲಿ ವೀಕ್ಲಿ ಮಂತ್ಲಿ ಎಕ್ಸೆಟ್ರಾ ಅದು ಡೈಲಿ ಮಾಡಬಹುದು ವೀಕ್ಲಿ ಮಾಡಬಹುದು ಮಂತ್ಲಿ ಮಾಡಬಹುದು ಸೊ ಬಟ್ ಫೈನಾನ್ಷಿಯಲ್ ಅಕೌಂಟ್ಸ್ ಬಂದು ಇಯರ್ಲಿ ಒನ್ಸ್ ಅಂದ್ರೆ ಆನ್ಯುಯಲ್ ಬೇಸಿಸಲ್ಲಿ ಮಾಡ್ತೀವಿ ಇನ್ನು ಇದರ ನೇಚರ್ ಏನಂದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಬಂದು ಪಾಸ್ಟ್ ಡೇಟಾ ಬಗ್ಗೆ ಇದು ಟ್ರಾನ್ಸಾಕ್ಷನ್ ಇಟ್ಕೊಂಡ್ರೆ ಕಾಸ್ಟ್ ಅಕೌಂಟಿಂಗ್ ಬಂದು ಪಾಸ್ಟ್ ಬಗ್ಗೆನೂ ಇನ್ಫಾರ್ಮೇಶನ್ ಇಟ್ಕೊಳ್ಳುತ್ತೆ ಅದೇ ರೀತಿ ಪ್ರೆಸೆಂಟ್ ಡೇಟ್ ಅದು ಇನ್ಫಾರ್ಮೇಶನ್ ಇಟ್ಕೊಳ್ಳುತ್ತೆ ನೆಕ್ಸ್ಟ್ ಯೂಸರ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಯೂಸ್ ಆಗುತ್ತೆ ಅಂದ್ರೆ ಎಕ್ಸ್ಟರ್ನಲ್ ಯೂಸರ್ಸ್ ಯಾರು ಎಕ್ಸ್ಟರ್ನಲ್ ಯೂಸರ್ಸ್ ಅಂದ್ರೆ ನಮಗೆ ಸಪ್ಲೈಯರ್ಸ್ ಇರ್ಬೋದು ಅಥವಾ ಇನ್ವೆಸ್ಟರ್ಸ್ ಇರ್ಬೋದು ಅಥವಾ ಕ್ರೆಡಿಟಾರ್ಸ್ ಇರ್ಬೋದು ಇವರಿಗೆ ಎಲ್ಪ್ ಮಾಡೋದು ಫೈನಾನ್ಷಿಯಲ್ ಅಕೌಂಟಿಂಗ್ ಬಟ್ ಕಾಸ್ಟ್ ಅಕೌಂಟಿಂಗ್ ಅನ್ನೋದು ಇಂಟರ್ನಲ್ ಆಗಿ ಯೂಸ್ ಆಗುತ್ತೆ ಯಾಕೆ ಅಂದರೆ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಎಷ್ಟು ಖರ್ಚಾಗ್ಬೋದು ನಾವು ಹೇಗೆ ಅದನ್ನ ಮಿನಿಮೈಸ್ ಮಾಡಬೇಕು ಯಾವ ರೀತಿ ಪ್ರಾಡಕ್ಟ್ ನಾವು ಪ್ರೊಡ್ಯೂಸ್ ಮಾಡಬೇಕು ಇದೆಲ್ಲ ಕಾಸ್ಟ್ ಅಕೌಂಟ್ಗೆ ಸಂಬಂಧಪಟ್ಟಿದ್ದು ಅದರಿಂದ ಇಂಟರ್ನಲ್ ಯೂಸರ್ಸ್ಗೆ ಹೆಲ್ಪ್ ಆಗುತ್ತೆ ಇನ್ನು ಅನಾಲಿಸಿಸ್ ಆಫ್ ಪ್ರಾಫಿಟ್ ಯಾವ ರೀತಿ ಒಂದು ಪ್ರಾಫಿಟ್ ನ ಅನಲೈಸ್ ಮಾಡುತ್ತೆ ಅಂದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಬಂದು ಇಟ್ ರಿವೀಲ್ಸ್ ದ ಪ್ರಾಫಿಟ್ ಆಫ್ ದ ಬಿಸ್ನೆಸ್ ಆಸ್ ಅ ಹೋಲ್ ಅಂದ್ರೆ ಟೋಟಲ್ ಆಗಿ ಒಂದು ಬಿಸ್ನೆಸ್ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ಇದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಥವಾ ಪೇ ಎಂಡ ಅಕೌಂಟ್ ಅಲ್ಲಿ ತೋರಿಸಿದ್ರೆ ನಮಗೆ ಕಾಸ್ಟ್ ಅಕೌಂಟಿಂಗ್ ಬಂದು ಒಂದೊಂದು ಪ್ರಾಡಕ್ಟ್ಗೆ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ತೋರಿಸುತ್ತೆ ಇಫ್ ಸಪೋಸ್ ದೇರ್ ಆರ್ ಫೈವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಫಸ್ಟ್ ಪ್ರಾಡಕ್ಟ್ ಇಂದ ಎಷ್ಟು ಸೆಕೆಂಡು ಥರ್ಡ್ ಹೀಗೆ ಇಂಡಿವಿಜುವಲ್ ಆಗಿ ಒಂದೊಂದು ಪ್ರಾಡಕ್ಟ್ಗೆ ಪ್ರಾಫಿಟ್ ಅನ್ನು ತಿಳಿಸ್ತಾ ಹೋಗುತ್ತೆ ದೆನ್ ವ್ಯಾಲ್ಯೂ ಆಫ್ ಸ್ಟಾಕ್ ಯಾವ ರೀತಿ ಬರುತ್ತೆ ಅಂದರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಮಾರ್ಕೆಟ್ ಪ್ರೈಸ್ ಅಥವಾ ಕಾಸ್ಟ್ ಪ್ರೈಸ್ ವಿಚ್ ಅವರ್ ಈಸ್ ಲೋವರ್ ಯಾವ್ದು ಕಮ್ಮಿ ಇರುತ್ತೋ ಅದನ್ನು ನಾವು ಸ್ಟಾಕ್ ವ್ಯಾಲ್ಯೂ ತಗೊಳ್ತೀವಿ ಬಟ್ ಕಾಸ್ಟ್ ಅಕೌಂಟಿಂಗ್ ಬಂದು ವ್ಯಾಲ್ಯೂ ಡಾಟ್ ಕಾಸ್ಟ್ ಪ್ರೈಸ್ ಕಾಸ್ಟ್ ಪ್ರೈಸ್ ಮೇಲೆ ಮಾತ್ರ ನಾವು ತಗೊಳ್ತೀವಿ ನೆಕ್ಸ್ಟ್ ಆಡಿಟ್ ಮಾಡಬೇಕಾದ್ರೆ ಆಡಿಟಿಂಗ್ ಅನ್ನೋದು ವರ್ಷಕ್ಕೊಂದ್ಸಲಿ ಮಾಡ್ತಾರೆ ಕಂಪಲ್ಸರಿ ಬಟ್ ಸಮ್ ಟೈಮ್ಸ್ ಅವರೊಂದು ಅವರು ಇಂಟರ್ನಲ್ ಆಗಿ ಸಿಕ್ಸ್ ಮಂತ್ಸ್ಗೆ ತ್ರೀ ಮಂತ್ಸ್ಗೆ ಮಾಡ್ಕೋಬಹುದು ಬಟ್ ಆ್ಯನ್ಯುಲಿ ಒನ್ಸ್ ಕಂಪಲ್ಸರಿ ಆಡಿಟ್ ಆಗಬೇಕಾಗತ್ತೆ ಈ ಫೈನಾನ್ಷಿಯಲ್ ಅಕೌಂಟಿಂಗ್ ಅನ್ನೋದು ಆಡಿಟ್ ಅನ್ನೋದು ಸ್ಟ್ಯಾಟ್ಯುಟರಿ ಅದಾಗಲೇ ಬೇಕು ಬಟ್ ಕಾಸ್ಟ್ ಅಕೌಂಟಿಂಗ್ ಅನ್ನೋದು ಅದೇನು ಕಂಪಲ್ಸರಿ ಅಲ್ಲ ಆಗಬಹುದು ಆಗದೆ ಇರಬಹುದು ಅದು ಆ ಕಂಪನಿಗೆ ಬಿಟ್ಟಿದ್ದು ಇನ್ನು ಪ್ರೈಸಿಂಗ್ ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಅನ್ನೋದು ಯಾವುದೇ ಕಾರಣಕ್ಕೂ ಪ್ರೈಸ್ ಬಗ್ಗೆ ನಮಗೆ ತಿಳಿಸೋದಿಲ್ಲ ಯಾಕಂದರೆ ಅದು ಎಲ್ಲ ಬಿಸ್ನೆಸ್ ಆದಮೇಲೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದ್ರಿಂದ ಒಂದು ಸಲ ಅದನ್ನು ಪ್ರಿಪೇರ್ ಮಾಡೋದ್ರಿಂದ ಸೊ ಅದು ನಮಗೆ ಪ್ರೈಸಿಂಗ್ಗೆ ಸಪೋರ್ಟ್ ಮಾಡಲ್ಲ ಬಟ್ ಕಾಸ್ಟ್ ಅಕೌಂಟಿಂಗ್ ಅನ್ನೋದು ಅದನ್ನು ಪ್ರಿಪೇರ್ ಮಾಡೋದೇ ನಾವು ಪ್ರೈಸ್ನ ಫಿಕ್ಸ್ ಮಾಡೋದಕ್ಕೋಸ್ಕರ ಆದ್ದರಿಂದ ಇಟ್ ಸಪೋರ್ಟ್ಸ್ ಪ್ರೈಸಿಂಗ್ ಇನ್ನು ಆಬ್ಲಿಗೇಷನ್ ಬಂದಾಗ ಫೈನಾನ್ಷಿಯಲ್ ಅಕೌಂಟಿಂಗ್ ಅನ್ನೋದು ದಿಸ್ ಈಸ್ ಟು ಬಿ ಮೈಂಟೈನ್ ಕಂಪಲ್ಸರಿಲಿ ಬಟ್ ಕಾಸ್ಟ್ ಅಕೌಂಟಿಂಗ್ ಅನ್ನೋದು ವಾಲಂಟಿಯರಿಯಾಗಿ ಆಗಿ ಮಾಡಿದ್ರೆ ಮಾಡಬಹುದು ಬಿಟ್ಟರೆ ಬಿಡ್ಬೋದು ಅದು ಕಂಪನಿಗೆ ಬಿಟ್ಟಿದ್ದು ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆರ್ ಫಂಕ್ಷನ್ಸ್ ಆರ್ ಅಡ್ವಾಂಟೇಜಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಏನೊಂದು ಆಬ್ಜೆಕ್ಟಿವ್ಸ್ ಇದೆ ಅಥವಾ ಫಂಕ್ಷನ್ಸ್ ಅಥವಾ ಅಡ್ವಾಂಟೇಜಸ್ ಇದೆ ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಫಸ್ಟ್ ಅಸರ್ಟೈನ್ಮೆಂಟ್ ಆಫ್ ಕಾಸ್ಟ್ ಇದರ ಮೈನ್ ಉದ್ದೇಶ ಏನು ಅಂದ್ರೆ ಅಥವಾ ಫಂಕ್ಷನ್ ಅಥವಾ ಅಡ್ವಾಂಟೇಜ್ ಏನು ಅಂದರೆ ಫಸ್ಟ್ ನಾವು ಕಾಸ್ಟ್ ನ ಅಸರ್ಟೈನ್ ಮಾಡೋದಕ್ಕೋಸ್ಕರನೇ ನಾವು ಕಾಸ್ಟ್ ಅಕೌಂಟಿಂಗ್ ಪ್ರಿಪೇರ್ ಮಾಡ್ತೀವಿ ನೆಕ್ಸ್ಟ್ ಕಂಟ್ರೋಲ್ ಆಫ್ ಕಾಸ್ಟ್ ಇಫ್ ದೆರ್ ಈಸ್ ಅ ಓವರ್ ಫ್ಲೋ ಆಫ್ ಕಾಸ್ಟ್ ಏನಾದರೂ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅಲ್ಲಿ ವೇಸ್ಟೇಜ್ ನ ಎಲ್ಲಿ ಕಟ್ ಮಾಡಬಹುದು ನಾವು ಅವಶ್ಯಕತೆ ಇಲ್ಲದೆ ಇರೋ ಹತ್ರ ಎಲ್ಲಾದ್ರೂ ಕಾಸ್ಟ್ ವೇಸ್ಟ್ ಆಗ್ತಾ ಇದ್ರೆ ಅದನ್ನು ಯಾವ ರೀತಿ ಕಟ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳೋದಕ್ಕೋಸ್ಕರ ಈ ಕಾಸ್ಟ್ ಅಕೌಂಟಿಂಗ್ ಅನ್ನೋದು ನಮಗೆ ಹೆಲ್ಪ್ ಆಗುತ್ತೆ ಟು ಕಂಟ್ರೋಲ್ ದ ಕಾಸ್ಟ್ ನೆಕ್ಸ್ಟ್ ಗೈಡ್ ಟು ಬಿಸ್ನೆಸ್ ಪಾಲಿಸಿ ಅಂದರೆ ಒಂದು ಬಿಸ್ನೆಸ್ನ ಯಾವ ರೀತಿ ಡಿಫ್ರೆಂಟ್ ಪಾಲಿಸೀಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ನ ಸೆಟ್ ಮಾಡ್ಕೋಬೇಕು ಅಥವಾ ಅದರ ಕೆಪಾಸಿಟಿ ನೆಕ್ಸ್ಟ್ ಅಥವಾ ನ್ಯೂ ಪ್ರಾಡಕ್ಟ್ ಯಾವ ರೀತಿ ಬರುತ್ತೆ ಇದನ್ನೆಲ್ಲ ಯಾವುದರಲ್ಲಿ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ನಾವು ತಿಳ್ಕೊಬಹುದು ಇನ್ನು ಡಿಟರ್ಮಿನೇಷನ್ ಆಫ್ ಸೆಲ್ಲಿಂಗ್ ಪ್ರೈಸ್ ಹೇಗೆ ಸರ್ ಸೆಲ್ಲಿಂಗ್ ಪ್ರೈಸ್ನ ಫಿಕ್ಸ್ ಮಾಡ್ತೀರಿ ಅಂದರೆ ಅದಕ್ಕೆ ಎಷ್ಟು ಖರ್ಚಾಗಿರುತ್ತೋ ಅದ್ರ ಮೇಲೆ ನಾವು ಫಿಕ್ಸ್ ಮಾಡ್ತೀವಿ ಇಫ್ ಸಪೋಸ್ ಯಾವುದೋ ಒಂದು ಪ್ರಾಡಕ್ಟು ಏಯ್ಟ್ ರುಪೀಸ್ ಆಗಿದೆ ಎಲ್ಲ ಟೋಟಲ್ ಅದಕ್ಕೆ ಎಕ್ಸ್ಪೆಂಡಿಚರ್ ಅಂದರೆ ಟೋಟಲ್ ಕಾಸ್ಟ್ ಅಂದರೆ ನಾವು ಸೆವೆನ್ ರುಪೀಸ್ಗೆ ಮಾರೋದಕ್ಕಾಗಲ್ಲ ಆದ್ದರಿಂದ ನಾವು ಹತ್ತು ರೂಪಾಯಿಗೆ ಬೇಕಾದರೆ ಮಾರ್ಬೋದು ಟು ರುಪೀಸ್ ಪ್ರಾಫಿಟ್ ಮಾಡಿಕೊಂಡು ಸೊ ಈ ಒಂದು ಪ್ರೈಸ್ನ ಫಿಕ್ಸ್ ಮಾಡೋದಕ್ಕೆ ಅಥವಾ ಸೆಲ್ಲಿಂಗ್ ಪ್ರೈಸ್ನ ಫಿಕ್ಸ್ ಮಾಡೋದಕ್ಕೆ ಯಾವ್ದು ಹೆಲ್ಪ್ ಮಾಡುತ್ತೆ ಕಾಸ್ಟ್ ಅಕೌಂಟಿಗೆ ಅನ್ನೋದು ಹೆಲ್ಪ್ ಮಾಡುತ್ತೆ ಇನ್ನು ಲಾಸ್ಟ್ ಪಾಯಿಂಟ್ ಮೆಷರಿಂಗ್ ಆ್ಯಂಡ್ ಇಂಪ್ರೂವಿಂಗ್ ದ ಪರ್ಫಾರ್ಮೆನ್ಸ್

ನಾವು ಎಫೆಕ್ಟಿವ್ ಆಗಿ ವರ್ಕ್ ಆದರೆ ನಮಗೆ ಪ್ರಾಫಿಟ್ ಅನ್ನೋದು ಆಟೋಮೆಟಿಕ್ಲಿ ಸಿಗುತ್ತೆ ಸೊ ಅದು ನೆಕ್ಸ್ಟ್ ಇನ್ನು ಥರ್ಡ್ ಕ್ವಶನ್ ಬಂದು ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಲಿಮಿಟೇಷನ್ ಇಷ್ಟೊತ್ತು ನಾವು ಅಡ್ವಾಂಟೇಜಸ್ ನೋಡಿದ್ವಿ ಅದೇ ರೀತಿ ಡಿಸ್ಅಡ್ವಾಂಟೇಜಸ್ ಏನಪ್ಪ ಕಾಸ್ಟ್ ಅಕೌಂಟಿಂಗ್ ಅಂದರೆ ಲ್ಯಾಕ್ ಆಫ್ ಯೂನಿಫಾರ್ಮ್ ಪ್ರೊಸೀಜರ್ ಈ ಪ್ರೊಸೀಜರ್ ಬಂದಾಗ ಎಲ್ಲ ಒಂದೇ ರೀತಿ ಮೆಥಡ್ಸು ಅಥವಾ ಒಂದೇ ರೀತಿ ಟೆಕ್ನಿಕ್ಸ್ ಅನ್ನೋದನ್ನ ನಾವು ನೋಡಲ್ಲ ಡಿಫರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ನಿಕ್ಸ್ ಡಿಫರೆಂಟ್ ಡಿಫರೆಂಟ್ ಟೈಪ್ಸ್ ಆಫ್ ಮೆಥಡ್ಸ್ ಬರೋದ್ರಿಂದ ಅಲ್ಲಿ ನಾವು ಪ್ರಾಪರ್ ಆಗಿ ಮಾಡೋದಕ್ಕಾಗಲ್ಲ ಸೊ ಅದರಿಂದ ಸೊ ಫಸ್ಟ್ ಪಾಯಿಂಟ್ ಲ್ಯಾಕ್ ಆಫ್ ಯೂನಿಫಾರ್ಮ್ ಪ್ರೊಸೀಜರ್ ದೆನ್ ಇಟ್ ಈಸ್ ಎಕ್ಸ್ಪೆನ್ಸಿವ್ ನಾನು ಆಗಲೇ ಡಿಫ್ರೆನ್ಸಸ್ ತಿಳ್ಕೊಂಡಾಗ ಹೇಳಿದ್ವಿ ಸೊ ಅದು ವಾಲಂಟಿಯರ್ ಆಗಿ ಮಾಡ್ಕೊಳೋದು ಕಂಪ್ನಿಯವರು ಕೆಲವೊಬ್ಬರು ಮಾಡ್ಕೊಳ್ತಾರೆ ಕೆಲವೊಬ್ರು ಮಾಡ್ಕೊಳ್ಳಲ್ಲ ಯಾಕೆ ಅಂದರೆ ಅದು ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಆ ಕಾಸ್ಟ್ ಅಕೌಂಟೆಂಟ್ನ ಇಡಬೇಕಾಗತ್ತೆ ಆ ಡಿಫ್ರೆಂಟ್ ಡಿಫ್ರೆಂಟ್ ಟೆಕ್ನಿಕ್ಸ್ನ ಮತ್ತು ಅಪ್ಲಿಕೇಶನ್ಸು ಅದನ್ನು ಇನ್ಸ್ಟಾಲ್ ಮಾಡಬೇಕು ಆಪ್ರೇಟ್ ಮಾಡಬೇಕು ಆ ಸಿಸ್ಟಮ್ಸ್ನೆಲ್ಲ ಸೊ ಅದು ತುಂಬ ಖರ್ಚಾಗುತ್ತೆ ಆದ್ದರಿಂದ ಇದು ತುಂಬ ಎಕ್ಸ್ಪೆನ್ಸಿವ್ ಸೊ ಮಿಡಲ್ ಲೆವೆಲ್ ಬಿಸ್ನೆಸ್ ಮ್ಯಾನುಗಳು ಇದನ್ನು ಯೂಸ್ ಮಾಡೋದಕ್ಕೆ ಆಗಲ್ಲ ನೆಕ್ಸ್ಟ್ ಅನ್ಸೂಟಬಲ್ ಫಾರ್ ಸ್ಮಾಲ್ ಅಂಡ್ ಮೀಡಿಯಂ ಕನ್ಸರ್ನ್ಸ್ ಈಗಾಗಲೇ ಹೇಳಿದ್ನಲ್ವಾ ಸೊ ಯಾಕಂದ್ರೆ ಇದು ತುಂಬ ಎಕ್ಸ್ಪೆನ್ಸಿವ್ ನೆಕ್ಸ್ಟ್ ಇದು ತುಂಬ ಪ್ರೊಸೀಜರ್ಸ್ ಇರೋದ್ರಿಂದ ಒಂದು ಸ್ಮಾಲ್ ಲೆವೆಲ್ ಅಥವಾ ಮೀಡಿಯಂ ಲೆವೆಲ್ ಕನ್ಸರ್ನ್ಸ್ ಇಸ್ ನಥಿಂಗ್ ಬಟ್ ಬಿಸ್ನೆಸ್ ಅನ್ನೋರು ಇದನ್ನ ಆಫರ್ ಮಾಡೋದಕ್ಕೆ ಅಫೋರ್ಡಬಲ್ ಪ್ರೈಸ್ಗೆ ನಮಗೆ ಸಿಗೋದಿಲ್ಲ ಆದ್ದರಿಂದ ಇದು ಸೂಟಬಲ್ ಅಲ್ಲ ನಂತರ ಕಾಸ್ಟ್ ವೇರೀಸ್ ವಿತ್ ಪರ್ಪಸ್ ನಾವು ಯಾವ ಪರ್ಪಸ್ ಮೇಲೆ ಮಾಡ್ತಾ ಇದ್ದೀವಿ ಅದ್ರ ಮೇಲೆ ಇದು ವೇರಿ ಆಗ್ತಾ ಹೋಗುತ್ತೆ ಸೊ ಒಂದು ಯಾವುದೋ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಒಂದು ರೀತಿ ಆಗುತ್ತೆ ಇನ್ನೊಂದು ರೀತಿ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಇನ್ನೊಂದು ರೀತಿ ಖರ್ಚಾಗುತ್ತೆ ಆದ್ದರಿಂದ ನಾವು ಯಾವ ಪರ್ಪಸ್ ಮೇಲೆ ನಾವು ಮಾಡ್ತಾ ಇದ್ದೀವಿ ಅದರ ಬೇಸಿಸ್ ಮೇಲೆ ಅದು ವರ್ಕ್ ಆಗೋದ್ರಿಂದ ಅದು ಅದರ ಲಿಮಿಟೇಷನ್ ಆಗಿದೆ ನೆಕ್ಸ್ಟ್ ಕಾಸ್ಟ್ ಅಕೌಂಟಿಂಗ್ ಈಸ್ ಓನ್ಲಿ ಅ ಟೂಲ್ ಅಷ್ಟೆ ಅದೊಂದು ವಸ್ತು ಏನಕ್ಕೆ ಅಂದರೆ ಕಾಸ್ಟ್ ಅಕೌಂಟೆಂಟ್ಗೆ ನೆಕ್ಸ್ಟು ಒಂದು ಡಿಸಿಷನ್ ಮೇಕಿಂಗ್ ತಗೊಳ್ಳೋದಿಕ್ಕೆ ಆದರೆ ಇಲ್ಲಿ ಫೈನಾನ್ಷಿಯಲ್ ಅಕೌಂಟೆಂಟ್ ಅಥವಾ ಫೈನಾನ್ಷಿಯಲ್ ಅಕೌಂಟಿಂಗ್ ಮೈನ್ ಇಂಪಾರ್ಟೆನ್ಸ್ ಆಗಿರೋದ್ರಿಂದ ಸೊ ದೆ ಮೇ ನೆಗ್ಲೆಕ್ಟ್ ಡಿಸಿಷನ್ಸ್ ಓಕೆ ಕ್ರಿಯೇಟೆಡ್ ಬೈ ದ ಕಾಸ್ಟ್ ಅಕೌಂಟೆಂಟ್ಸ್ ನಂತರ ಇನ್ನು ಲಾಸ್ಟ್ ಫೋರ್ತ್ ಕ್ವಶನ್ ವಾಟ್ ಆರ್ ದ ಕಾಸಸ್ ಆಫ್ ಸಾರಿ ಫಾರ್ ಡಿಸ್ಅಗ್ರಿಮೆಂಟ್ ಇನ್ ಕಾಸ್ಟಿಂಗ್ ಅಂಡ್ ಫೈನಾನ್ಷಿಯಲ್ ಪ್ರಾಫಿಟ್ಸ್ ಈ ಫೈನಾನ್ಷಿಯಲ್ ಪ್ರಾಫಿಟ್ಸು ಮತ್ತೆ ಕಾಸ್ಟ್ ಪ್ರಾಫಿಟ್ಸ್ ಅಗ್ರಿಮೆಂಟ್ ಆಗೋದಿಲ್ಲ ಇದಕ್ಕೆ ಕಾರಣಗಳು ಏನು ಇದು ಲಾಸ್ಟ್ ಕ್ವಶನ್ ಇದನ್ನು ಮುಗಿಸಿದ್ರೆ ನಿಮಗೆ ಬರುವಂತಹ ನಾಲ್ಕು ಮಾರ್ಚ್ಗೆ ಬರುವಂತಹ ಈ ನಾಲ್ಕು ಕ್ವೆಶನ್ಸ್ ಮುಗಿಯುತ್ತೆ ಈ ನಾಲ್ಕರಲ್ಲಿ ಒಂದು ನಿಮಗೆ ಎಕ್ಸಾಮ್ಗೆ ಇರುತ್ತೆ ಸೊ ಇದರಲ್ಲಿ ಏನು ಬರುತ್ತೆ ಅಂದರೆ ಸೊ ವಾಟ್ ಆರ್ ದ ರೀಸನ್ಸ್ ಅಂತ ಬಂದಾಗ ಕಾಸಸ್ ಅಂತ ಬಂದಾಗ ಫಸ್ಟ್ ಒನ್ ಐಟಮ್ಸ್ ಶೋನ್ಸ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್ ಬಟ್ ನಾಟ್ ಇನ್ ಕಾಸ್ಟ್ ಅಕೌಂಟ್ಸ್ ಸೊ ಬರೀ ಫೈನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ನೋಡಿಸ್ತೀವಿ ಕಾಸ್ಟ್ ಅಕೌಂಟ್ಸ್ ಅಲ್ಲಿ ತೋರ್ಸಲ್ಲ ಅದು ಯಾವುದು ಅಂದ್ರೆ ಅದು ಪ್ಯೂರ್ಲಿ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಕೆಲವೊಂದು ಇನ್ಫಾರ್ಮೇಶನ್ ಇದೆ ಅದೇ ರೀತಿ ಪ್ಯೂರ್ಲಿ ಫೈನಾನ್ಷಿಯಲ್ ಇನ್ಕಮ್ಸ್ ಇವುಗಳನ್ನು ನಾವು ಫೈನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಮಾತ್ರ ತೋರಿಸ್ತೀವಿ ಕಾಸ್ಟ್ ಅಕೌಂಟ್ಸ್ ಅಲ್ಲಿ ತೋರ್ಸೋದಿಲ್ಲ ಆದ್ರಿಂದ ಫೈನಾನ್ಷಿಯಲ್ ಪ್ರಾಫಿಟ್ಸ್ ಕಾಸ್ಟಿಂಗ್ ಪ್ರಾಫಿಟ್ಸು ಸೇಮ್ ಅಂತ ನಾವು ಅಗ್ರಿ ಆಗೋದಿಲ್ಲ ಇನ್ನು ಸೆಕೆಂಡ್ ಪಾಯಿಂಟ್ ಏನಂದ್ರೆ ಐಟಮ್ ಶೋನ್ ಇನ್ ದ ಕಾಸ್ಟ್ ಅಕೌಂಟ್ಸ್ ಬಟ್ ನಾಟ್ ಇನ್ ದ ಫೈನಾನ್ಷಿಯಲ್ ಅಕೌಂಟ್ಸ್ ಸೊ ಇಲ್ಲಿ ಕಾಸ್ಟ್ ಅಕೌಂಟ್ಸ್ ಅಲ್ಲಿ ಅದನ್ನ ರೆಕಗ್ನೈಸ್ ಮಾಡ್ತೀವಿ ಅಥವಾ ತಗೊಳ್ತೀವಿ ಬಟ್ ಫೈನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ತಗೊಳಲ್ಲ ಆದ್ದರಿಂದ ಅವರು ಅಗ್ರಿ ಮಾಡೋದಕ್ಕೆ ರೆಡಿ ಇಲ್ಲ ಅದು ಯಾವ ಐಟಮ್ಸ್ ಅನ್ನೋದು ಇದೆ ನೀವು ನೋಡಬಹುದು ಇನ್ನು ಥರ್ಡ್ ಐಟಮ್ ಬಂದು ಅಂಡರ್ ಅಬ್ಸಾರ್ಪ್ಷನ್ ಆರ್ ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಇನ್ ಕಾಸ್ಟ್ ಅಕೌಂಟ್ಸ್ ಈ ಕಾಸ್ಟ್ ಅಕೌಂಟ್ಸ್ ಅಲ್ಲಿ ಮಾಡ್ತಾರೆ ಅಂದರೆ ಈ ಓವರ್ ಹೆಡ್ಸ್ ಅಥವಾ ಎಕ್ಸ್ಪೆನ್ಸಸ್ ಅನ್ನೋದು ಪ್ರೀ ಡಿಟರ್ಮೈನ್ ರೇಟಲ್ಲಿ ತಗೊಬಿಡ್ತಾರೆ ಅಂದರೆ ಈ ಸ್ಟಾಗ್ಬಹುದು ಅಂತ ತಗೋಬಿಡ್ತಾರೆ ಆದರೆ ಫೈನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಮಾಡ್ತಾರೆ ಅಂದರೆ ಎಷ್ಟು ಖರ್ಚಾಗಿದೆ ಅದನ್ನು ಮಾತ್ರ ಅವರು ಟ್ರಾನ್ಸಾಕ್ಷನ್ ಅಲ್ಲಿ ತಗೊಳ್ತಾರೆ ಯಾಕೆಂದ್ರೆ ಫೈನಾನ್ಷಿಯಲ್ ಅಕೌಂಟ್ಸು ಇಯರ್ಲಿ ವೈಸ್ ಪ್ರಿಪೇರ್ ಮಾಡೋದ್ರಿಂದ ಟೋಟಲ್ ಇನ್ಫಾರ್ಮೇಷನ್ನ ತಗೊಂಡು ಅದು ಎಷ್ಟು ಆಗಿದೆ ಅನ್ನೋದನ್ನು ತಗೊಳ್ಳುತ್ತೆ ಬಟ್ ಕಾಸ್ಟ್ ಅಕೌಂಟ್ಸಲ್ಲಿ ಅವರು ಡಿಟರ್ಮೈನ್ ಅಂದರೆ ಒಂದು ಅಸೆಂಪ್ಷನ್ ಮುಖಾಂತರ ಹೇಳ್ತಾರೆ ಅದು ಕಮ್ಮಿನೂ ಇರ್ಬೋದು ಜಾಸ್ತಿನೂ ಇರ್ಬೋದು ಆದ್ದರಿಂದ ಅದರಲ್ಲಿ ಬರುವಂಥ ಪ್ರಾಫಿಟ್ನ ಅಗ್ರಿ ಮಾಡೋದಕ್ಕೆ ರೆಡಿ ಇರೋದಿಲ್ಲ ಇನ್ನು ಅಡಾಪ್ಷನ್ ಆಫ್ ಡಿಫ್ರೆಂಟ್ ಬೇಸಿಸ್ ಆಫ್ ಸ್ಟಾಕ್ ಲೆವೆಲ್ಸ್ ಇಲ್ಲಿ ನಾವು ಕಾಸ್ಟ್ ಅಕೌಂಟ್ಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಮೆಥಡ್ಸ್ ಸ್ಟಾಕ್ ವ್ಯಾಲ್ಯೂಯೇಷನ್ ಬರುತ್ತೆ ಅದು ಫಿಫೋ ಇರ್ಬೋದು ಲೀಫೋ ಇರ್ಬೋದು ಅವ್ರ ವೆಯ್ಟೆಡ್ ಅವರೇಜ್ ಒಂದು ಮೆಥಡ್ ಇರ್ಬೋದು ಹೀಗೆಲ್ಲ ಇರೋದ್ರಿಂದ ನೆಕ್ಸ್ಟ್ ಇದರಲ್ಲಿ ಜಸ್ಟ್ ಒಂದು ಕಾಸ್ಟ್ ಮೇಲೆ ಅಥವಾ ಮಾರ್ಕೆಟ್ ಪ್ರೈಸ್ ಇಂದೆ ಇವೆರಡರಲ್ಲಿ ಯಾವ್ದು ಕಮ್ಮಿ ಇರುತ್ತೋ ಅದನ್ನು ನಾವು ಫೈನಾನ್ಷಿಯಲ್ ಅಕೌಂಟ್ಸಲ್ಲಿ ಯೂಸ್ ಮಾಡ್ತೀವಿ ಸೊ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರೋದ್ರಿಂದ ಸೊ ಅವರು ಏನು ಮಾಡೋದಕ್ಕೆ ರೆಡಿ ಇರೋದಿಲ್ಲ ಎರಡೂ ಒಂದೇ ರೀತಿ ಪ್ರಾಫಿಟ್ಸ್ ಅಂತ ಒಪ್ಕೊಳೋದಕ್ಕೆ ರೆಡಿ ಇರೋದಿಲ್ಲ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಅಡಾಪ್ಷನ್ ಆಫ್ ಡಿಫ್ರೆಂಟ್ ಬೇಸಸ್ ಫಾರ್ ಡಿಪ್ರಿಸಿಯೇಷನ್ ಈ ಫೈನಾನ್ಷಿಯಲ್ ಅಕೌಂಟ್ಸಲ್ಲಿ ಸ್ಟ್ರೈಟ್ ಲೈನ್ ಮೆಥಡು ಅಥವಾ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಯೂಸ್ ಮಾಡಿದ್ರೆ ಕಾಸ್ಟ್ ಅಕೌಂಟ್ಸಲ್ಲಿ ಮಷಿನ್ ಅವರ್ ರೇಟು ಮತ್ತು ಪ್ರೊಡಕ್ಷನ್ ಯೂನಿಟ್ ಮೆಥಡ್ ಮೇಲೆ ಯೂಸ್ ಮಾಡೋದ್ರಿಂದ ಸೊ ಅವೆರಡರಲ್ಲೂ ಬರುವಂಥ ಇನ್ಫಾರ್ಮೇಷನ್ ಬೇರೆ ಬೇರೆ ಇದೆ ಆದ್ದರಿಂದ ಎರಡೂ ಒಂದೇ ಅಂತ ಒಪ್ಕೊಳ್ಳೋದಕ್ಕೆ ಯಾರೂ ತಯಾರಿಲ್ಲ ಸೊ ಇದು ರೀಕನ್ಸಲೇಷನ್ ಸ್ಟೇಟ್ಮೆಂಟ್ ಲಾಸ್ಟ್ ಚಾಪ್ಟ್ರಲ್ಲಿ ಬರುವಂತಹ ಈ ಒಂದು ಥಿಯರಿ ಪಾರ್ಟ್ ಈ ಇನ್ಫಾರ್ಮೇಷನ್ ನಿಮಗೆ ಸಫಿಷಿಯೆಂಟ್ ಇದೆ ಅಂತ ತಿಳ್ಕೊಳ್ತಾ ನಿಮ್ಮ ಒಂದು ಸಪೋರ್ಟನ್ನು ತಿಳಿಸ್ಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು